ಎಚ್ ಡಿ ಕೆ ಸಿ ಎಂ ಆಗಿದ್ದಾಗಲೂ ನಡೆಯುತ್ತಿತ್ತ ವರ್ಗಾವಣೆ ದಂಧೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತಿನ ಅರ್ಥವಾದರೂ ಏನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ರಾಜ್ಯದ ಸಾವಿರದ ಇನ್ನೂರು ಪ್ಲಸ್ಸು ಮೈನಸ್ಸು ಇನ್ಸ್ಪೆಕ್ಟರ್ಗಳವರೇ ಏನು ಸಾವಿರದ ಇನ್ನೂರು ಜನರು ನಾವು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದೀವ ಆಯಾ ಸರ್ಕಾರಗಳು ಬಂದಾಗ ಆಯಾ ಶಾಸಕರುಗಳ ಶಿಫಾರಸಿನ ಮೇರೆಗೆ ಅಥವಾ ಮನವಿಯ ಮೇರೆಗೆ ಅಥವಾ ಯಾವ್ಯಾವ ಜಿಲ್ಲೆಯಲ್ಲಿ ಎಂತಹ ಪ್ರಕರಣಗಳಿದ್ದಾವೆ ಎಲ್ಲಿ ಕ್ರೈಮ್ ಜಾಸ್ತಿ ಇದೆ ಎಲ್ಲಿ ಕ್ರೈಮ್ ಕಡಿಮೆ ಇದೆ ಒಂದಷ್ಟೊಂದು ತಿಳ್ಕೊಂಡು ಟ್ರಾನ್ಸ್ಫರ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಗೃಹ ಸಚಿವನಾಗಿ ಹಾಗೆಯೇ ಸಿ ಎಮ್ ಮತ್ತು ಉಪಮುಖ್ಯಮಂತ್ರಿಗಳ ಸಲಹೆಯನ್ನು ಪಡೆದು ಮಾಡಿದ್ದೀವಿ ಏನು ವರ್ಗಾವಣೆ ದಂಧೆ ನಡ್ಬಿಟ್ಟೈತೆ ವರ್ಗಾವಣೆ ದಂಧೆ ನಡೆಬಿಟ್ಟೈತೆನ್ರಿ ಕುಮಾರಸ್ವಾಮಿ ಅವರು ಸಿ ಎಮ್ ಆಗಿದ್ದಾಗ ಕೂಡ ನಾನು ಗೃಹ ಸಚಿವನಾಗಿದ್ದೆ ಅವರು ಸಿ ಎಮ್ ಆಗಿದ್ದಾಗ ನನಗೇನೇನು ಸಲಹೆ ಕೊಡ್ತಿದ್ರು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಟ್ರಾನ್ಸ್ಫರ್ ವಿಚಾರಕ್ಕೆ ಮತ್ತೊಂದು ವಿಚಾರಕ್ಕೆ ಏನೇನು ಕೊಡ್ತಿದ್ರು ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ನಾನು ಆಗಿದ್ದೆ ಅಲ್ವಾ ಅದನ್ನೆಲ್ಲ ನನಗೆ ಹೇಳೋಕ್ಕಾಗ್ತದ ಹೇಳೋದು ಸರಿಯಲ್ಲ ತಾನೇ ಆವಾಗ ಇದ್ದಿದ್ದು ಸಮ್ಮಿಶ್ರ ಸರ್ಕಾರ ಅವರು ಮುಖ್ಯಮಂತ್ರಿ ಆಗಿದ್ದರು ನಾನು ಗೃಹ ಸಚಿವ ಆಗಲೂ ಆಗಿದ್ದೆ ಅವರು ಹೇಳಿದ್ನು ಕೇಳಿದ್ದೀನಿ ಅನ್ನೋ ಅರ್ಥದಲ್ಲಿ ಪರಮೇಶ್ವರ್ ಅವರು ಗುಡುಗಿರೋದನ್ನು ನೋಡಿದ್ರೆ ಇಲ್ಲಿ ಪರೋಕ್ಷವಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ರಾಜ್ಯದಲ್ಲಿ ವರ್ಗಾವಣೆ ದಂಧೆ ನಡೆದಿದೆ ಅನ್ನೋದನ್ನು ಅಲ್ಲೇ ಇದೆ ಕ್ಲಿಯರ್ ಕಟ್ಟಾಗಿ ಹೇಳೋರೆ ಪರಮೇಶ್ವರ್ ಅವ್ರು ಹೇಳಿರೋದಿಷ್ಟೇ ಎಚ್ ಡಿ ಕುಮಾರಸ್ವಾಮಿಯವರು ಕೂಡ ಮುಖ್ಯಮಂತ್ರಿಗಳಾಗಿದ್ದವರು ಆಗಲೂ ನಾನೇ ಗೃಹ ಸಚಿವನಾಗಿದ್ದೆ ಅವರು ಯಾವ ರೀತಿ ಸಲಹೆ ಸೂಚನೆಗಳನ್ನು ಮುಖ್ಯಮಂತ್ರಿಗಳಾಗಿದ್ದಾಗ ಕೊಡ್ತಿದ್ರು ಅನ್ನೋದನ್ನು ನಾನು ಹೇಳಲ್ಲಪ್ಪ ಅದನ್ನು ಹೇಳೋದು ಕೂಡ ಚೆನ್ನಾಗಿ ಕಾಣೋದಿಲ್ಲ ಕೇವಲ ಕೆಲವು ವರ್ಗಾವಣೆ ಸರಿ ಇಲ್ಲ ಸರಿ ಅನಿಸಿಲ್ಲ ಎನ್ನುವ ಕಾರಣಕ್ಕಾಗಿ ನಿಲ್ಲಿಸಿದ್ದೇವೆ ಅದನ್ನೆಲ್ಲ ನೋಡಿ ಸರ್ಕಾರಕ್ಕೆ ಇವರು ಪ್ರತಿಯೊಂದರಲ್ಲೂ ಇವರು ಮಾಡ್ತಿರೋ ತಪ್ಪು ಇವ್ರು ಮಾಡ್ತಿರೋ ತಪ್ಪು ಅಂದರೆ ನೀವು ಮಾಡಬೇಕಿತ್ತು ಜನರ ಮುಂದೆ ಹೋಗಿ ಓಟ್ ಕೇಳಬೇಕಿತ್ತು ಅದೆಂಗೆ ಹತ್ತೊಂಬತ್ತು ಕೇಳಿದೋಯ್ತು ನಿಮ್ಮದು ಅದೇಂಗೆ ಅವ್ರು ಬಿ ಜೆ ಪಿ ಅವ್ರದ್ದು ಅರವತ್ತಾರಕ್ಕೆ ಇಳ್ದೋಯ್ತು ಅವ್ರದೇ ಸರ್ಕಾರ ಇತ್ತಪ್ಪ ಅವ್ರದೇ ಸರ್ಕಾರ ಇತ್ತು ಇಬ್ಬರು ಸೇರ್ಕಂಡ್ರೂ ಮ್ಯಾಜಿಕ್ ನಂಬರ್ ಬರೋಲ್ಲ ನೂರ ಹದಿಮೂರು ಬರೋಲ್ಲ ಆ ಕಡೆ ಅರವತ್ತಾರು ಈ ಕಡೆ ಹತ್ತೊಂಬತ್ತು ಎಂಬತ್ತೈದು ಸ್ಥಾನ ಜನ ನಿಮ್ಗೆ ಆಶೀರ್ವಾದ ಅಂತೂ ಮಾಡಿಲ್ಲ ಅಟ್ಲೀಸ್ಟ್ ಸರ್ಕಾರದ ಕೆಲಸವನ್ನು ಮಾರ್ಗದರ್ಶನ ಕೊಡುವ ಕೆಲಸವನ್ನು ಮಾಡಿ ಪ್ರತಿಪಕ್ಷ ಸ್ಥಾನದಲ್ಲಿ ಕೊಟ್ಬಿಟ್ಟು ಯಾಕಂದರೆ ನೀವು ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಗೃಹ ಸಚಿವನಾಗಿದ್ದೆ ನೀವೇನೆ ಸಲಹೆ ಸೂಚನೆ ಕೊಟ್ಟಿದ್ದೀರಿ ಅಂತ ನನಗೆ ಗೊತ್ತು ಅನ್ನೋ ರೀತಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗುಡುಗಿದ್ದಾರೆ ವೀಕ್ಷಕರೇ ಹಾಗರೆ ಎಲ್ಲ ಸರ್ಕಾರ ಇದ್ದಾಗಲೂ ಇದೇನಾ ಸರ್ಕಾರಗಳು ಹುಟ್ಟೋದು ಸರ್ಕಾರಗಳು ಮುಳುಗೋದು ಸರ್ಕಾರಗಳು ಅಂದರೆ ಅಧಿಕಾರಕ್ಕೆ ಬರೋದು ಚುನಾವಣೆ ನಡೆಯೋದು ಕೇವಲ ಕಮಿಷನ್ ಪರ್ಸೆಂಟೇಜ್ ಇಷ್ಟಕ್ಕೆ ಮಾತ್ರನಾ ರಾಜಕೀಯ ವ್ಯವಸ್ಥೆ ಅಂದರೆ ಜನ ಇನ್ನೇನು ಅನ್ಕೋಬೇಕು ಎಸ್ ಸದ್ಯ ಪ್ರಸ್ತುತ ಸರ್ಕಾರದಲ್ಲಿ ಆಗ್ತಿರೋದಾದರೂ ಏನು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು